ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ 5 ಸಾಲುಗಳ ಕನ್ನಡ ಭಾಷಣ ನೋಡ್ತೋಣ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ, ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಪುರ ಸಮ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾಲ್ಗೆ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಭಾಷಣ ನೋಡ್ತಾ ಹೋಗೋಣ, ಬನ್ನಿ. ಈ ಒಂದು ಭಾಷಣ ಮಾಡೋಣ ಸೂಚನೆ ಏನಂತೀರಾ? ಇಲ್ಲಿ 1-5 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1. 2 ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬಿಡಿ. 1-5 ಪಾಯಿಂಟ್ಗಳನ್ನು ಚೆನ್ನಾಗಿ ನೆನ್ಪಿಟ್ಕೋರಿ. ಪಾಯಿಂಟ್ಗಳನ್ನು ಬಿಟ್ಟು ಭಾಷಣವನ್ನು ಮಾತ್ರ, ವಿಷಯವನ್ನು ಮಾತ್ರ ಹೇಳ್ತಾ ಬನ್ನಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ರೈಟ್? ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ, ಓಕೆನಾ? ಮೊದಲು ಪೀಠಿಗೆ ಹೇಳಿ, ಆ ನಂತರ ಪಾಯಿಂಟ್ಗಳನ್ನು ಬಿಟ್ಟು ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ನಾನು ಪೀಠಿಗೆಲ್ಲಿ ನಿಂದು ಹೇಳ್ತಾ ಹೋಗ್ತೇನೆ, ಓಕೆ? ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಕುರಿತು ಮಾತನಾಡಲು ಬಯಸುತ್ತೇನೆ. ಮತ್ತೆ ನೋಡಿ, ಎಲ್ಲರಿಗೂ ಶುಭೋದಯ. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಕುರಿತು ಮಾತನಾಡಲು ಬಯಸುತ್ತೇನೆ. ಇಲ್ಲಿ ಪಾಯಿಂಟ್ ಇದಾವಲ್ಲ, ಪಾಯಿಂಟ್ ಕಲ್ತೀವಿ ರೀ. ನೀವು ಭಾಷಣ ಮಾತನಾಡುವಾಗ ಏನು ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಟು ವಿಷಯವನ್ನು ಮಾತ್ರ ಸ್ಟೆಪ್ ಬೈ ಹೇಳ್ತಾ ಬನ್ನಿ, ಓಕೆನಾ? ಓಕೆ, ಆ ನಂತರ ಮೊದಲನೇ ಪಾಯಿಂಟ್ ನೋಡಿ. ಸುಭಾಷ್ ಚಂದ್ರ ಬೋಸ್ರವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು. ಎರಡನೇ ಪಾಯಿಂಟ್, ಅವರು ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ಅವರ ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ ದೇವಿ. ನಾಲ್ಕನೇ ಪಾಯಿಂಟ್, ಅವರು ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಐದನೇ ಪಾಯಿಂಟ್, ನನಗೆ ರಕ್ತ ನೀಡಿ. ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ, ಅಥವಾ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತಲೂ ಕೂಡ ಹೇಳ್ಬೋದು. ಎರಡನೇ ವಾಕ್ಯ, ಓಕೆ, ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷವಾಕ್ಯ ನೀಡಿದ ಅವರು 1945ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರೆಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತು ನೋಡಿ, ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷವಾಕ್ಯ ನೀಡಿದ ಅವರು 1945ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರೆಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ಸುಭಾಷ್ ಚಂದ್ರ ಬೋಸ್ರವರಿಗೆ ಜಯವಾಗಲಿ. ಜೈ ಹಿಂದ್ ಜೈ ಭಾರತ್ ಮಾತಂತನೂ ಹೇಳ್ಬೋದು, ಓಕೆನಾ? ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ. ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.